ಭಾರತ್ ಮಾತಾ ಕಿ ಜನ್ಮದಿನದ ಸಮಾರಂಭವನ್ನು ಉದ್ಘಾಟಿಸಿದ ಕೇಂದ್ರದ ರಕ್ಷಣಾ ಸಚಿವರು ಮತ್ತು ಪಕ್ಷದ ಹಿರಿಯ ನಾಯಕರು ಆದಂತ ಮಾನ್ಯ ರಾಜನಾಥ್ ಸಿಂಗ್ ಜಿ ಅವರೇ, ಈ ಸಮಾರಂಭದ ಸನ್ಮಾನ್ಯ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ವಿದೇಶಾಂಗ ಸಚಿವರು ಹಾಗೂ ಹಿರಿಯ ರಾಜಕೀಯ ಮುತ್ಸದ್ದಿಗಳಾದಂಥ ಶ್ರೀ ಎಸ್ಎಂ ಕೃಷ್ಣಾಜಿಯವರೇ, ಅಭಿನಂದನಾ ಗ್ರಂಥ ಬಿಡುಗಡೆ ಮಾಡಿದ ಪಕ್ಷದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಡಿಎಲ್ ಸಂತೋಷ್ ಜಿಯವರೇ, ಕಾಫಿ ಟೇಬಲ್ ಪುಸ್ತಕ ಬಿಡುಗಡೆ ಮಾಡಿದ ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಮಾನ್ಯ ಸಿದ್ದರಾಮಯ್ಯನವರೇ, ರಾಜ್ಯದ ಸನ್ಮಾನ್ಯ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಕೇಂದ್ರದ ಸನ್ಮಾನ್ಯ ಸಚಿವರಾದಂಥ ಸದಾನಂದ ಗೌಡರೇ, ಮತ್ತೊಬ್ಬ ಕೇಂದ್ರದ ಸನ್ಮಾನ್ಯ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರೇ, ಮತ್ತೊಬ್ಬ ಮಾನ್ಯ ಸಚಿವರಾದಂಥ ಕೇಂದ್ರದ ಸುರೇಶ್ ಅಂಗಡಿಯವರೇ, ಅಭಿನಂದನಾ ನುಡಿಗಳನ್ನಾಡಿದ ಚಿಂತಕರು, ಹಿರಿಯ ಸಾಹಿತಿಗಳು, ಆತ್ಮೀಯರು ಆದಂಥ ಡಾಕ್ಟರ್ ಸಿದ್ದಲಿಂಗಯ್ಯನವರೇ, ಅಭಿಮಾನದಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತಹ ಎಲ್ಲ ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಹಿರಿಯ ಎಲ್ಲ ಮುಖಂಡರೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಮಾನ್ಯ ರಾಜನಾಥ್ ಸಿಂಗ್ ಜಿ ಅವರು, ಮಾನ್ಯ ಎಸ್ಎಂ ಕೃಷ್ಣಾಜಿಯವರು, ವಿರೋಧ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಡಿಎಲ್ ಸಂತೋಷ್ ಜಿಯವರು, ಮಾನ್ಯ ಸಿದ್ದಲಿಂಗಯ್ಯನವರು, ಬಹಳ ಅಭಿಮಾನದ ಮಾತುಗಳನ್ನು ನನ್ನ ಬಗ್ಗೆ ಮಾಡಿ ನನಗೆ ಒಳ್ಳೆಯದನ್ನು ಬಯಸಿದ್ದಾರೆ. ಅವರೆಲ್ಲರಿಗೂ ಸಹ ವಿನಯಪೂರ್ವಕವಾಗಿ ತಲೆಬಾಗಿ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಆನರಬಲ್ ಡಿಫೆನ್ಸ್ ಮಿನಿಸ್ಟರ್ ಶ್ರೀ ರಾಜನಾಥ್ ಸಿಂಗ್ ಜಿ, ಈಸ್ ಹಿಯರ್ ಆಲ್ ದ ವೇ ಫ್ರಮ್ ಡೆಲ್ಲಿ ಟು ಗ್ರೇಸ್ ದಿಸ್ ಈವೆಂಟ್. ಹಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಗ್ರೇಟ್ಲಿ ಟು ಅವರ್ ನೇಷನ್ ಆಸ್ ಚೀಫ್ ಮಿನಿಸ್ಟರ್ ಆಫ್ ಉತ್ತರ ಪ್ರದೇಶ, ಯೂನಿಯನ್ ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್, ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಅಂಡ್ ಎಜುಕೇಷನ್, ಯೂನಿಯನ್ ಹೋಮ್ ಮಿನಿಸ್ಟರ್, ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ಭಾರತೀಯ ಜನತಾ ಪಾರ್ಟಿ ಅಂಡ್ ಥ್ರೂ ಅದರ್ ಮೆನಿ ಮೇಜರ್ ಟೈಟಲ್ ಸೋ ಫಾರ್ ಡ್ಯೂರಿಂಗ್ ದಿಸ್ ಟೆನ್ಯೂರ್ ಆಸ್ ಬಿಜೆಪಿ ನ್ಯಾಷನಲ್ ಪ್ರೆಸಿಡೆಂಟ್ ಅವರ್ ಪಾರ್ಟಿ ಸ್ಟ್ರೆಂಥನ್ಡ್ ಅಂಡ್ ಸ್ಪ್ರೆಡ್ ಅಕ್ರಾಸ್ ದ ಕಂಟ್ರಿ. ಐ ಆಲ್ಸೋ ವುಡ್ ಲೈಕ್ ಟು ರಿಕಲೆಕ್ಟ್ ಎ ಮೂಮೆಂಟ್ ವೇರ್ ಇನ್ ಶ್ರೀ ರಾಜನಾಥ್ ಸಿಂಗ್ ಜಿ ಹ್ಯಾಡ್ campaign at Shivamogga when I had contested for parliament elections for the first time. Bangalore is no stranger to him, a man of various talents. He flew in the Tejas fighter aircraft in Bangalore last year, becoming the first defense minister
to fly in the light combat aircraft. So, sir, we would like to heartily welcome you to the event. I am reminded today of the time when beloved late Sri Vajpayee Ji has graced me my 60th birthday, where while felicitating my late wife and I, he told me that he never goes to such functions, but had made an exception in my case, something that I will never forget in my lifetime. I have risen from mere dust to chief minister today. A part of that journey has been in the center leader's trust in my ability. I stand out in that is your leadership and continued guidance, when I am truly grateful to for. I am honored to have you here today and humbly thank you for gracing this event. Bandhugale, ನಾನು ಈಗ ತಾನೆ ಹೇಳಿದಂತೆ ನನಗೆ 60 ವರ್ಷ ಆದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಲಕ್ಷಾಂತರ ಜನ ಸೇರಿದಂತ ಈ ಅರಮನೆ ಮೈದಾನದಲ್ಲಿ ಸೇರಿದರು. ಮಾನ್ಯ ಪೇಜಾವರ ಋಷಿಗಳು, ಆದಿಚುಂಚನ ಋಷಿಗಳು, ತರಳಬಾಳು ಋಷಿಗಳು, ಸುತ್ತೂರ್ ಋಷಿಗಳು ಎಲ್ಲರ ಪೂಜ್ಯರ ಸಮಕ್ಷಮ ಅಂದು 60 ವರ್ಷ ಆದಾಗ ನನ್ನನ್ನ ನನ್ನ ಶ್ರೀಮತಿಯವರನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಸನ್ಮಾನ ಮಾಡೋದನ್ನ ನನ್ನ ಜೀವನದಲ್ಲಿ ಮರೆಯಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಇವತ್ತು ರಾಜನಾಥ್ ಸಿಂಗ್ ಜಿಯವರು ಡೆಲ್ಲಿಯಿಂದ ಬಂದು ಈ ಅಪರೂಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಹರಿಸಿದ್ದಾರೆ. ಬಹಳ ವಿಶೇಷ ಅಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಆದಂತ ಮಾನ್ಯ ಸಿದ್ದರಾಮಯ್ಯನವರು ಈ ಸಮಾರಂಭದಲ್ಲಿ ಭಾಗವಹಿಸಿರೋದೇ ಒಂದು ವಿಶೇಷ. ಅವರ ಆತ್ಮೀಯತೆಗೆ ನಾನು ಋಣಿಯಾಗಿದ್ದೇನೆ. ಬಹಳ ಅಭಿಮಾನದ ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ. ನಾನು ಅವರಿಬ್ಬರು ಒಟ್ಟಿಗೆ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ದನ್ನು ನೆನಪು ಮಾಡಿದ್ದಾರೆ. ಅಪರೂಪದ ಈ ಕಾರ್ಯಕ್ರಮದಲ್ಲಿ ಅವರು ಬಂದು ನಮ್ಮನ್ನೆಲ್ಲ ಅರಸಿರುವಂತಹದ್ದು ಈ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಮೆರುಗನ್ನು ಕೊಟ್ಟಂತಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮಾಲೀಕರು ನೀವು ಮತದಾರರು. ನಿಮ್ಮ ಆಶೀರ್ವಾದದಿಂದ ಪುರಸಭೆಯ ಸದಸ್ಯನಾಗಿ ಶಿಕಾರಿಪುರದ ಅಧ್ಯಕ್ಷನಾಗಿದ್ದಂಥ ನನ್ನನ್ನು 7 ಬಾರಿ ಆ ಕ್ಷೇತ್ರದ ಜನ ಶಾಸಕರಾಗಿ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನಮ್ಮ ಗುರುಮೂರ್ತಿಯವರು, ಉಳಿದೆಲ್ಲ ಮುಖಂಡರು ಇಲ್ಲಿದ್ದಾರೆ. ಅವರೆಲ್ಲರ ಸಹಕಾರ ಬೆಂಬಲದಿಂದ ನಾನು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಕ್ಷಿಯಾಯಿತು. ನನ್ನ ಜೀವನದಲ್ಲಿ ಶಿಕಾರಿಪುರ ತಾಲೂಕಿನ ಜನರನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಕೇಂದ್ರದ ನಮ್ಮೆಲ್ಲ ಹಿರಿಯ ನಾಯಕರ ಆಶೀರ್ವಾದ, ಬೆಂಬಲ, ಸಹಕಾರದಿಂದ ನಾನು ಇಲ್ಲಿ ನಿಂತಿದ್ದೇನೆ. ರಾಷ್ಟ್ರಪತಿಗಳು ಬೆಳಗ್ಗೆ ದೂರವಾಣಿ ಮೂಲಕ ನನ್ನ ಜೊತೆ ಮಾತನಾಡಿ ಶುಭವನ್ನು ಕೋರಿದ್ರು. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಸಹ ಶುಭವನ್ನು ಕೋರಿದ್ರು. ಉಪರಾಷ್ಟ್ರಪತಿಗಳು ವೆಂಕಯ್ಯನಾಯ್ಡಿಯವರು ಶುಭವನ್ನು ಕೋರಿದ್ರು. ಲೋಕಸಭೆಯ ಸನ್ಮಾನ್ಯ ಅಧ್ಯಕ್ಷರು ಶುಭವನ್ನು ಕೋರಿದ್ರು. ಹೀಗೆ ಅನೇಕ ಹಿರಿಯರು ಇವತ್ತು ನನಗೆ ಡೆಲ್ಲಿಯಿಂದ ಶುಭವನ್ನು ಕೋರಿದ್ದಾರೆ. ಅವರೆಲ್ಲರ ಪ್ರತಿನಿಧಿಯಾಗಿ ರಾಜನಾಥ್ ಸಿಂಗ್ ಅವರು ಇಲ್ಲಿ ಉಪಸ್ಥಿತರುವಂತಹದ್ದು ನಮ್ಮೆಲ್ಲರಿಗೂ ತುಂಬಾ ಸಂತೋಷ, ಆನಂದ
ತಂದಿದೆ. ಬಂಧುಗಳೇ, ಇನ್ನು 3.5 ವರ್ಷ ಎಲ್ಲರ ಸಹಕಾರದಿಂದ ಕರ್ನಾಟಕ ರಾಜ್ಯವನ್ನ ಒಂದು ಮಾದರಿ ರಾಜ್ಯವನ್ನಾಗಿ ಮಾಡೋದಕ್ಕೆ, ರೈತ ಬೆಳೆದಂತ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಕೊಡೋದಕ್ಕೆ, ರೈತನ ಹೊಲಕ್ಕೆ ನೀರು ಕೊಡೋದಕ್ಕೆ, ನೀರಾವರಿಗೆ ಹೆಚ್ಚಿನ ಆದ್ಯತೆ ಕೊಡೋದಕ್ಕೆ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಸಹ ನಮ್ಮ ನಾಡಿಗೆ ಅನ್ನ ಕೊಡುವಂತ ಅನ್ನದಾತ ರೈತ ಇನ್ನೂ ಸಂಕಷ್ಟದಲ್ಲಿರುವಂತಹದ್ದು ಯಾರಿಗೂ ನಮಗೆ ಗೌರವವನ್ನು ತರುವಂತಹದ್ದಲ್ಲ. ಬೇರೆ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಅನ್ನ ಕೊಡೋ ಅನ್ನದಾತ ನೆಮ್ಮದಿಯಿಂದ ಬದುಕುವಂತ ವ್ಯವಸ್ಥೆ ಮಾಡುವಂತಹದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರ ಸಂಪೂರ್ಣ ಸಹಕಾರ ಬೆಂಬಲ ಇದೆ ಅಂತ ನಾನು ಭಾವಿಸಿದ್ದೇನೆ. ಬಂಧುಗಳೇ, ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮೆಲ್ಲ ಹಿರಿಯ ಮುಖಂಡಗಳ ಸಹಕಾರದಿಂದ ಶಿಕಾರಿಪುರದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಇವತ್ತು ಇಲ್ಲಿ ನಿಲ್ಲೋದಕ್ಕೆ ಶಿಕಾರಿಪುರ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ಅನೇಕ ಹಿರಿಯ ಮುಖಂಡರು ಕಾರಣ, ಈ ಸಮಯದಲ್ಲಿ ನಮ್ಮ ಅನಂತಕುಮಾರ್ ಅವರು ಬದುಕಿರಬೇಕಾಗಿತ್ತು. ನಾವು ಅವರು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರೇ ಸುತ್ತದ್ದು ನೆನಪು ಮಾಡಿಕೊಂಡ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಹಗಲು ರಾತ್ರಿ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ಕೇವಲ ಒಬ್ಬಿಬ್ಬರಿದ್ದಂತ ಶಾಸಕರಿದ್ದಂತ ಈ ಪಕ್ಷವನ್ನ ಈ ಸ್ಥಿತಿಗೆ ತರೋದಕ್ಕೆ ಅನಂತಕುಮಾರ್ ಅವರ ಕೊಡುಗೆ ಅಪಾರವಾದದ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಂತೇನೆ. ಇವತ್ತು ನಮ್ಮ ಶಾಸಕರು, ನಮ್ಮ ಸಂಸತ್ ಸದಸ್ಯರು, ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ಎಲ್ಲರೂ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ. ಪಂಡಿತ ದೀನದಯಾಳ್ ಉಪಾಧ್ಯಾಯಜಿ, ಶ್ಯಾಮ್ ಪ್ರಸಾದ್ ಮುಖರ್ಜಿ, ಅಟಲ್ ಬಿಹಾರಿ ವಾಜಪೇಯಿ, ಅದ್ವಾನಿಜಿ, ಮುರಳಿ ಮನೋಹರ್ ಜೋಶಿಜಿ, ಇಂಥ ದಿಗ್ಗಜರ ಪ್ರೇರಣೆ ಮತ್ತು ಸ್ಫೂರ್ತಿಯಿಂದ ನಾನು ಪ್ರಭಾವಿತನಾಗಿ ಸಾರ್ವಜನಿಕ ಜೀವನದಲ್ಲಿ ಸಾಧ್ಯವಾದಷ್ಟು ಒಳಿತನ ಮಾಡಲು ಪ್ರಯತ್ನಿಸಿದ್ದೇನೆ. ಪೂಜ್ಯ ಸಿದ್ಧಗಂಗಾ ಶಿವಕುಮಾರ ಶ್ರೀಗಳವರು, ಪೇಜಾವರ ಶ್ರೀಗಳು, ಇಂಥ ಶ್ರೇಷ್ಠರ ಒಂದು ಮಾರ್ಗದರ್ಶನ ನನಗೆ ಸಿಕ್ತು. ನಾಡಿನ ರೈತಾಪಿ ಜನ ಯಾವಾಗಲೂ ನನಗೆ ಸ್ಫೂರ್ತಿ. ಶ್ರಮಿಕ ವರ್ಗ ಪ್ರೇರಣೆ, ಶೋಷಿತರ ಕಲ್ಯಾಣ ಆದ್ಯತೆ, ಎಲ್ಲ ಚಿಂತನೆಗಳಿಂದ ಮೇಲ್ಬರೋದಕ್ಕೆ ನನ್ನಿಂದ ಸಾಧ್ಯ ಆಯಿತು. ಅಧಿಕಾರ ಇರುವಂತಹದ್ದು ಜನಸೇವೆಗೆ ಅನ್ನುವಂತಹ ನಂಬಿಕೆ ನನ್ನದು. ಅಧಿಕಾರ ರಾಜಕಾರಣದಲ್ಲಿ, ಚುನಾವಣೆ ಸಂಘರ್ಷದಲ್ಲಿ ಹೋರಾಟ ವಯೋಮನಸ್ಸು ತಲೆದೂರಬಹುದು. ಅದು ಪಕ್ಷದ ಒಳಗಡೆಯೂ ಆಗಬಹುದು, ಹೊರಗಡೆಯೂ ಆಗಬಹುದು. ಆದರೆ ಇವೆಲ್ಲವನ್ನ ಮರೆತು ನಾವೆಲ್ಲ ಇವತ್ತು ಒಟ್ಟಾಗಿ ಸೇರಿದ್ದೇವೆ. ನನಗೆ ನಿಜಕ್ಕೂ ಸಹ ನಾನು ಯಾವ ಶಬ್ದಗಳಲ್ಲಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸಬೇಕು ಗೊತ್ತಿಲ್ಲ. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಂತೆ ಈ ಕಾರ್ಯಕ್ರಮಕ್ಕೆ ಒಂದು ಮೆರಗನ್ನು ಕೊಟ್ಟಂತಾಗಿದೆ. ಬಹಳ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಪರಸ್ಪರ ಟೀಕೆ ಟಿಪ್ಪಣಿಗಳು ವಿಧಾನಸಭೆ ಒಳಗಡೆ ಹೊರಗಡೆ ಸ್ವಾಭಾವಿಕವಾಗಿರುವಂತಹದ್ದು, ಆದರೆ ಈ ತರ ಒಟ್ಟಿಗೆ ಸೇರುವಂತಹದ್ದು ಅಪರೂಪದ ಪ್ರಸಂಗ. ಇಂಥ ಸಂದರ್ಭದಲ್ಲಿ ಅವರು ಬಂದಿರುವಂತಹದ್ದು ನನ್ನ ಮುಂದಿನ ಸವಾಲುಗಳನ್ನು ಕನಸನ್ನ ನೆನೆಸು ಮಾಡಿ ರಾಷ್ಟೀಯ ನಾಯಕರ ಅಪೇಕ್ಷೆಗೆ ತಕ್ಕಂತೆ ಈ ಪಕ್ಷವನ್ನು ಬಲಪಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ, ಬೆಂಬಲ, ಆಶೀರ್ವಾದ ಬೇಕು ಅಂತ ಹೇಳಿದ ಮಾನ್ಯ ಸಿದ್ದಲಿಂಗಯ್ಯನವರು ಇಲ್ಲಿ ಬಂದು ಒಬ್ಬ ನಾಡಿನ ಹಿರಿಯ ಕವಿಯಾಗಿ ಪಂಪ ಪ್ರಶಸ್ತಿ ಪುರಸ್ಕೃತರಾಗಿ ಬಹಳ ಒಳ್ಳೆಯ ಮಾತುಗಳನ್ನಾಡಿದ್ದಾರೆ. ನಮ್ಮ ಮಾಧ್ಯಮ ಸಲಹೆಗಾರಂತ ಮಹಾದೇವ ಪ್ರಕಾಶ್ ಅವರು ಸಹ ಇಲ್ಲಿದ್ದಾರೆ. ಡೆಲ್ಲಿಯಿಂದ ಇಲ್ಲಿಗೆ ನಮ್ಮ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಗಳಂತ ಮುರಳೀಧರ್ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹದ್ದು ಇನ್ನಷ್ಟು ಮೆರಗನ್ನು ಕೊಟ್ಟಂತಾಗಿದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಾ. ತಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ. ಪ್ರಾಮಾಣಿಕವಾಗಿ ಬರುವಂತಹ ಆಡಳಿತ ಅವಧಿಯಲ್ಲಿ ಈ ನಾಡಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಆಡಳಿತ ಪಕ್ಷ, ವಿರೋಧ ಪಕ್ಷ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ
ಮತ್ತೊಮ್ಮೆ ಇಲ್ಲಿ ಸೇರಿರುವಂತಹ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳಿಗೆ, ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ, ಶಾಸಕ ಮಿತ್ರರಿಗೆ, ದೂರ ದೂರದಿಂದ ಬಂದಿರುವಂತಹ ನಮ್ಮ ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ವೇದಿಕೆಯಲ್ಲಿರುವಂತಹ ಮುಖಂಡರಿಗೆ ವಂದನೆ ಅಭಿನಂದನೆಯನ್ನು ಸೇರಿಸಿ, ದಯಮಾಡಿ ಯಾರು ಹೋಗಬಾರದು, ಊಟ ಮಾಡೇ ಹೋಗಬೇಕು ಅನ್ನುವಂಥದ್ದು ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಇದೆ. ಅದಕ್ಕಾಗಿ ದಯಮಾಡಿ ತಾವಿದ್ದು ಊಟ ಮಾಡಿ ಹೋಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು ನಮ್ಮ ವಿಜಯ ಸಂಕೇಶ್ವರ್ ಅವರು ಸಹ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತಹದ್ದು, ಮತ್ತು ಅನೇಕ ಹಿರಿಯರು ಮಾನ್ಯ ರಾಮಾಜೋಯಿಸ್ ಸೇರಿ ಉಳಿದ ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಯಡಿಯೂರಪ್ಪನವರಿಗೆ ಸಭೆಯ ಪರವಾಗಿ ಧನ್ಯವಾದಗಳು. ಇಂಡಿಯನ್ ಎಕ್ಸ್ಪ್ರೆಸ್ನ ಸ್ಥಾನೀಯ ಸಂಪಾದಕಿ ಶ್ರೀಮತಿ ಸಾಂತ್ವನ ಭಟ್ಟಾಚಾರ್ಯ ಮತ್ತು ಸೀನಿಯರ್ ಜನರಲ್ ಮ್ಯಾನೇಜರ್ ಸುರೇಶ್ ಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈಗ ಎಲ್ಲರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ ಮಹಾದೇವ ಪ್ರಕಾಶ್ ಅವರು. ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ದಯಮಾಡಿ ಇಲ್ಲಿ ಬಲ್ಗಡೆಗೆ ಗೌರವಂತ ಶಾಸಕರು ಇತರ ಎಲ್ಲ ಪ್ರಮುಖರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದೆ. ದಯಮಾಡಿ ಊಟ ಮುಗಿಸ್ಕೊಂಡು ಹೋಗಬೇಕಂತ ವಿನಂತಿ ಮಾಡ್ತೀನಿ. ಎಡಗಡೆಗೆ ಇತರ ನಮ್ಮ ಎಲ್ಲ ಸ್ನೇಹಿತರು ಅಲ್ಲಿ ಎಡಗಡೆಗೆ ಊಟದ ವ್ಯವಸ್ಥೆ ಹೋಗಬೇಕು. ಹೊರಗಡೆನೂ ಕೂಡ ಊಟದ ವ್ಯವಸ್ಥೆ ಇದೆ. ದಯಮಾಡಿ ಸಾರ್ವಜನಿಕರ ಸಹಕಾರವನ್ನು ಕೊಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಂತೀನಿ. ಮತ್ತೊಮ್ಮೆ ಮುಂಭಾಗದಲ್ಲಿರುವಂತ ಎಲ್ಲ ಗೌರವಂತ ಶಾಸಕರು ಇತರ ಪ್ರಮುಖರು ಎಡಗಡೆ ಇರುವಂತಹ ಊಟದ ಹಾಲೆ ಹೋಗಬೇಕಂತ ವಿನಂತಿ ಮಾಡ್ಕೊಂತೀನಿ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಂತ ಗೌರವಾನ್ವಿತ ವೇದಿಕೆ ಮಂತ ಎಲ್ಲ ಹಿರಿಯರಿಗೆ, ಎಸ್ ಸರ್, ಬಂದಂತವರಿಗೆ ಬಿಎಸ್ವೈ ಅಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸ್ತಾ ಈ ಸಭೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.